ಹಲೋ ಗೈಸ್, ನಾನು ನಿಮ್ಮ ಮನೆ, ನೀನು ನೋಡ್ತೀವಿ ನೆಟ್ ಎಕ್ಸೋನ್ ಚಾನಲ್. ನೋಡಿ, ನಿಮ್ಮ ಯೂಟ್ಯೂಬ್ ವೀಡಿಯೋನ ಪ್ರಮೋಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಮ ಒಂದು ಏನಾದರೂ ವೀಡಿಯೋಸ್ನ ಶೇರ್ ಮಾಡ್ತೀವಿ ನೋಡಿ, ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಾಗಿರ್ಬೋದು ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಮೇನ್ ಪ್ರೊಫೈಲ್ ಏನಿರುತ್ತೆ ನೋಡಿ, ಅಲ್ಲಿ ಪೇಸ್ಟ್ ಮಾಡೋ ಮುಖಾಂತರ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋನ ಪ್ರಮೋಟ್ ಮಾಡ್ಕೋಬಹುದು. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಏನಿದೆ ನೋಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಅದು ಸೀದಾ ಅಪ್ಲಿಕೇಶನಲ್ಲಿ ಓಪನ್ ಆಗಲ್ಲ. ಅಂದರೆ ನಿಮ್ಮ ವಿಡಿಯೋ ಯೂಟ್ಯೂಬ್ ವಿಡಿಯೋ ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಪ್ಲೇ ಆಗಲ್ಲ, ಅದು ಒಂದು ಬ್ರೌಸರಲ್ಲಿ ಪ್ಲೇ ಆಗುತ್ತೆ. ಅಂದರೆ ಯಾವ ಒಂದು ಬ್ರೌಸರಲ್ಲಿ ಸರ್ಚ್ ಮಾಡ್ತಾರೆ ನೋಡಿ, ಗೂಗಲ್ ಕ್ರೋಮಲ್ಲಿ ಆಗಿರ್ಬೋದು ಅಥವಾ ಈ ರೀತಿ ಅವರೆಲ್ಲ ಸರ್ಚ್ ಮಾಡ್ತಾರೆ ನೋಡಿ, ಅಲ್ಲಿ ಪ್ಲೇ ಆಗುತ್ತೆ. ಅಲ್ಲಿ ಪ್ಲೇ ಆದರೆ ಏನಾಗುತ್ತೆ, ನಿಮ್ಮ ಒಂದು ವಿಡಿಯೋ ಚೆನ್ನಾಗಿದ್ದರೂ ಕೂಡ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಬ್ರೌಸರಲ್ಲಿ ಯಾರೂ ಕೂಡ ಯೂಟ್ಯೂಬ್ ಲಾಗಿನ್ ಮಾಡಿ ಇಟ್ಕೊಂಡಿರೋಂಗಿಲ್ಲ. ಸೊ ಅದ ಕಾರಣಕ್ಕೋಸ್ಕರ ನಿಮಗೆ ಒಂದು ಸಬ್ಸ್ಕ್ರೈಬರ್ಸ್ ಕೌಂಟ್ ಕಮ್ಮಿ ಆಗುತ್ತೆ, ಇನ್ನು ಜಾಸ್ತಿ ಆಗಲ್ಲ. ನಿಮ್ಮ ವಿಡಿಯೋ ಇಷ್ಟ ಆದರೆ ಅವರಿಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅವ್ರಿಗೆ ಏನು ಕೇಳುತ್ತೆ, ಸೈನ್ ಇನ್ ಆಗಿ ಅಂತ ಕೇಳುತ್ತೆ. ಸೊ ತುಂಬ ಜನ ಸೈನ್ ಇನ್ ಆಗಲ್ಲ, ಸುಮ್ಮನೆ ವಿಡಿಯೋ ನೋಡ್ಕೊಂಡು ಬ್ಯಾಕ್ ಬಂದ್ಬಿಡ್ತಾರೆ. ಸೊ ಈ ಪ್ರಾಬ್ಲಮ್ ಆಗುತ್ತೆ ತುಂಬ ಜನಕ್ಕೆ. ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಯೂಟ್ಯೂಬ್ ಲಿಂಕ್ನ ಯಾವ ರೀತಿ ಪೇಸ್ಟ್ ಮಾಡಬೇಕಂತಂದ್ರೆ, ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಅಪ್ಲಿಕೇಶನಲ್ಲಿ ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಓಪನ್ ಆಗಬೇಕು. ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಓಪನ್ ಆದರೆ ಏನಾಗುತ್ತಪ್ಪ ಅಂತಂದರೆ, ನಿಮ್ಮ ಒಂದು ವ್ಯೂಸ್ ಕೂಡ ಬರುತ್ತೆ, ಹಾಗೂ ಲೈಕ್ ಕೂಡ ಮಾಡ್ಬೋದು, ಅವರು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಇದರಲ್ಲಿ ಬ್ರೌಸರಲ್ಲಿ ಏನಾಗುತ್ತೆ, ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಸೊ ಆದ ಕಾರಣಕ್ಕೋಸ್ಕರ ನಿಮ್ಮ ಒಂದು ಯೂಟ್ಯೂಬ್ ಲಿಂಕ್ನ ಏನಪ್ಪ ಅಂದರೆ ಅಪ್ಲಿಕೇಶನಲ್ಲಿ ಓಪನ್ ಆಗೋ ರೀತಿ ಯಾವ ರೀತಿ ಲಿಂಕನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಥವಾ ಲಿಂಕನ್ನು ಯಾವ ರೀತಿ ಪೇಸ್ಟ್ ಮಾಡೋದು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೋಗಿ ಬದಲ್ಕಂತ ಬೆಲ್ಲೆ ಕ್ಲಿಕ್ ಮಾಡಿ ಅಂತ ಬಂದಿದ್ದು ನೋಡೋಣ, ಶುರು ಮಾಡೋಣ. ಮೊದಲಿಗೆ ನೀವು ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಯಾವ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ ನೋಡಿ, ಯಾವ ಒಂದು ವಿಡಿಯೋ ಲಿಂಕ್ನ, ಆ ಒಂದು ಲಿಂಕು ಯೂಟ್ಯೂಬದ್ದು ವಿಡಿಯೋದು ಯು ಆರ್ ಎಲ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಆದಮೇಲೆ ಏನು ಮಾಡ್ಕಪ್ಪ ಅಂತಂದರೆ, ನಿಮ್ಮ ಒಂದು ಕ್ರೋಮ್ನ ಅಥವಾ ಯಾವುದೊಂದು ಸರ್ಚ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಅಲ್ಲಿ ಆ್ಯಪ್ ಓಪನರ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಸರ್ಚ್ ಮಾಡಿದ ಆದಮೇಲೆ ಫಸ್ಟ್ ಲಿಂಕ್ ಇರಿದೆ ನೋಡಿ, ಆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅದಾದಮೇಲೆ ನೀವು ಕಾಪಿ ಮಾಡ್ಕೊಂಡಿರ್ತಲ್ವಾ ಆ ವಿಡಿಯೋದು ಯು ಆರ್ ಎಲ್ನ ಇಲ್ಲಿ ಪೇಸ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ವೆಬ್ಸೈಟ್ ಏನಾಗುತ್ತೆ, ಒಂದು ಹೊಸ ಲಿಂಕ್ನ ಜನರೇಟ್ ಮಾಡಿಕೊಡುತ್ತೆ ನಿಮಗೆ. ಆ ಲಿಂಕ್ನ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಾಗಿರ್ಬೋದು ಅಥವಾ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಮೇನ್ ಪೇಜ್ ಏನಿರುತ್ತೆ ನೋಡಿ ಅಥವಾ ಪ್ರೊಫೈಲ್ ಏನಿರುತ್ತೆ ನೋಡಿ, ಆ ಪ್ರೊಫೈಲಲ್ಲಿ ಅದನ್ನ ಪೇಸ್ಟ್ ಮಾಡಿ. ಇವಾಗ ಏನಾಗುತ್ತಪ್ಪ ಅಂತಂದರೆ, ನಿಮ್ಮ ಒಂದು ಫಾಲೋವರ್ಸು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಅದು ಅಪ್ಲಿಕೇಶನ್ಗೆ ಕರ್ಕೊಂಡೋಗುತ್ತೆ, ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಕರ್ಕೊಂಡೋಗುತ್ತೆ. ಆವಾಗ ಅಪ್ಲಿಕೇಶನ್ಗೆ ಕರ್ಕೊಂಡೋಗೋದು ಏನಾಗುತ್ತಪ್ಪ ಅಂದರೆ, ನಿಮ್ಮ ಒಂದು ವ್ಯೂಸು ಜಾಸ್ತಿ ಕೂಡ ಆಗುತ್ತೆ, ಹಾಗೂ ಲೈಕ್ ಕೂಡ ಮಾಡ್ಬೋದು, ಅವರು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಸೊ ಈ ರೀತಿ ನೀವು ಪೇಸ್ಟ್ ಮಾಡೋ ಮುಖಾಂತರ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಕೂಡ ಮಾಡ್ಕೋಬೋದು. ಬ್ರೌಸರಲ್ಲಿ ಓಪನ್ ಆದರೆ ಏನಾಗುತ್ತಪ್ಪ ಅಂದರೆ, ಈ ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಮಾಡಿದ್ರೆ ನೀವು ನಿಮ್ಮ ಒಂದು ವಿಡಿಯೋ ಡೈರೆಕ್ಟಾಗಿ ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಓಪನ್ ಆಗುತ್ತೆ. ಸೊ ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಈ ವಿಡಿಯೋನ ಅವರಿಗೆಲ್ಲ ಶೇರ್ ಮಾಡಿ. ಸೊ ಇಷ್ಟೇ ಈಸಿ ನಿಮ್ಮ ಒಂದು ಲಿಂಕ್ನ ಈ ರೀತಿ ಪೇಸ್ಟ್ ಮಾಡೋ ಮುಖಾಂತರ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಕೂಡ ಮಾಡ್ಕೋಬೋದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬಿಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್.